ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಬಿಜೆಪಿ ಪರಿಚಯಿಸಿದ ಈ ಫೈರ್ ಬ್ರ್ಯಾಂಡ್ ನಾಯಕಿ ಈಗ ದೇಶಾದ್ಯಂತ ಭಾರೀ ಸಂಚಲನವನ್ನ ಸೃಷ್ಟಿಸಿದ್ದಾರೆ. ಬಿಜೆಪಿಯ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ಇವರು ಸ್ಥಾನ ಪಡೆದ ದಿನದಿಂದಲೂ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ ಆಗ್ತಿದ್ದಾರೆ. ಕ್ಷೇತ್ರದಲ್ಲಿ ಲೇಡಿ ಟೈಗರ್ ಅಂತಲೇ ಗುರುತಿಸಿಕೊಂಡಿರುವ ಅವರು ಓವೈಸಿ ಭದ್ರಕೋಟೆಯನ್ನ ಛಿದ್ರ ಮಾಡುವುದಕ್ಕೆ ಚುನಾವಣಾ ರಣಕಹಳೆಯನ್ನ ಊದಿದ್ದಾರೆ. ಅವರು ಬೇರಾರುವಲ್ಲ, ಹೈದರಾಬಾದ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬೆಂಕಿ ಚೆಂಡು ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕಿ ಡಾಕ್ಟರ್ ಮಾಧವಿ ಲತಾ. ಹಾಗಾದ್ರೆ ಈ ಮಾಧವಿ ಲತಾ ಯಾರು? ಬಿಜೆಪಿ ಇವರನ್ನೇ ಆಯ್ಕೆ ಮಾಡಿದ್ದು ಯಾಕೆ? ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕಿಯಾದ್ರೂ ಮುಸ್ಲಿಂ ಸಮುದಾಯದ ಮಹಿಳೆಯರಿಂದ ವ್ಯಾಪಕವಾದ ಬೆಂಬಲ ವ್ಯಕ್ತವಾಗ್ತಿರೋದು ಹೇಗೆ? ದಶಕ ದಶಕಗಳಿಂದ ಗೆಲ್ಲುತ್ತಾ ಬಂದಿರುವ ಅಸಾದುದ್ದೀನ್ ಓವೈಸಿಗೆ ನಡುಕ ಹುಟ್ಟಿದ್ದು ಹೇಗೆ? ಈ ಬಾರಿ ಹಲವು ಕ್ಷೇತ್ರಗಳಲ್ಲಿ ಪ್ರಯೋಗಕ್ಕೆ ಮುಂದಾಗಿರುವ ಬಿಜೆಪಿಯ ಲೆಕ್ಕಾಚಾರ ಏನು? ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಲೋಕಸಭಾ ಚುನಾವಣೆಯಲ್ಲಿ ತಪ್ಪದೇ ಮತದಾನವನ್ನು ಮಾಡಿ, ಹಾಗೆ ಚುನಾವಣೆ ಕುರಿತಾದ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಲೋಕಸಭಾ ಚುನಾವಣೆಗೆ ಬಿಡುಗಡೆ ಮಾಡಿದ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಮಾಧವಿ ಲತಾ ಅವರ ಹೆಸರನ್ನ ಬಿಜೆಪಿ ಪರಿಚಯಿಸಿದ ಬಳಿಕ ಅವರ ಹೆಸರು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ ಆಗ್ತಾ ಇದೆ. ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಅಂದ್ರೆ ಓವೈಸಿ ಕುಟುಂಬ. ಯಾಕಂದ್ರೆ 4 ದಶಕಗಳಿಂದ ಓವೈಸಿ ಕುಟುಂಬದ ಪಾರುಪತ್ಯವಿದೆ. ಓವೈಸಿ ಕುಟುಂಬದ ಭದ್ರಕೋಟೆ ಅಂತಲೇ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಬಿಂಬಿತವಾಗಿದೆ. ಇದೇ ಮೊದಲ ಬಾರಿಗೆ ಈ ಒಂದು ಕ್ಷೇತ್ರದಲ್ಲಿ ಲೇಡಿ ಟೈಗರ್ ಓವೈಸಿಗೆ ಸವಾಲಾಗಿ ನಿಂತಿದ್ದಾರೆ. ವೀಕ್ಷಕರೇ, ಲೋಕಸಮರದಲ್ಲಿ ಗೆಲ್ಲೋ ಕುದುರೆ ನಾವೇ ಅನ್ನೋದು ಮೋದಿ ನೇತೃತ್ವದ ಬಿಜೆಪಿಗೆ ಗೊತ್ತಾಗಿದೆ. ದೇಶದ ಯಾವೆಲ್ಲ ರಾಜ್ಯಗಳಲ್ಲಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿ ಪ್ರಾಬಲ್ಯ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಐಡಿಯಾ ಕೂಡ ಬಿಜೆಪಿ ಇದೆ. ಆದರೆ ಈ ಬಾರಿ ಮೋದಿ ನೇತೃತ್ವದ ಕೇಸರಿ ಪಡೆ ಇಟ್ಕೊಂಡಿರುವಂತಹ ಗುರಿ ಸಣ್ಣ ಪುಟ್ಟದಂತೂ ಅಲ್ಲವೇ ಅಲ್ಲ. ದೇಶಾದ್ಯಂತ 370 ಸೀಟ್ಗಳು ಬರಲೇಬೇಕು, ಸಾಧ್ಯವಾದ್ರೆ 400ರ ಗಡಿಯನ್ನ ದಾಟಬೇಕು ಅನ್ನೋದು ಬಿಜೆಪಿಯ ಗುರಿಯಾಗಿದೆ. ಆದರೆ ಇಷ್ಟೊಂದು ದೊಡ್ಡ ಮಟ್ಟದ ಗುರಿಯನ್ನ ಹೊಂದಿದ ಮೇಲೆ ಯಾವ ಲೋಕಸಭಾ ಕ್ಷೇತ್ರವನ್ನು ಸಹ ನಿರ್ಲಕ್ಷ್ಯ ಮಾಡೋದಕ್ಕೆ ಆಗೋದಿಲ್ಲ. ಹಲವು ಕ್ಷೇತ್ರಗಳಲ್ಲಿ ಪ್ರಯೋಗವನ್ನ ಮಾಡಲೇಬೇಕಾಗುತ್ತೆ. ಈಗ ಬಿಜೆಪಿ ಅಂತಹದೊಂದು ದೊಡ್ಡ ಮಟ್ಟದ ಪ್ರಯೋಗಕ್ಕೆ ಮುಂದಾಗಿರುವುದು ಪಕ್ಕದ ರಾಜ್ಯ ತೆಲಂಗಾಣದಲ್ಲಿ. ಹೌದು, ಬಿಜೆಪಿ ಈ ಬಾರಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರವನ್ನ ಸಂಪೂರ್ಣವಾಗಿ ಟಾರ್ಗೆಟ್ ಮಾಡಿದೆ. ಈ ಒಂದು ಕ್ಷೇತ್ರದಲ್ಲಿ ದಶಕ ದಶಕಗಳಿಂದ ಗೆಲ್ಲುತ್ತಾ ಬಂದಿರುವ ಓವೈಸಿಯನ್ನ ಮಟ್ಟ ಹಾಕೋದಕ್ಕೆ ಈ ಬಾರಿ ಬಿಜೆಪಿ ಪ್ಲಾನ್ ಅನ್ನ ರೂಪಿಸಿದೆ. ಈ ಒಂದು ಕ್ಷೇತ್ರ ಎಷ್ಟೊಂದು ಹೈ ವೋಲ್ಟೇಜ್ ಚುನಾವಣೆಗೆ ಸಾಕ್ಷಿ ಆಗ್ತಿದೆ ಅಂದ್ರೆ, ಇತ್ತೀಚೆಗಷ್ಟೇ ತನಗೆ ಜೀವ ಬೆದರಿಕೆ ಇದೆ ಅಂತ ಓವೈಸಿ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ರು. ಒಂದು ಕಡೆ ಮಾಧವಿ ಲತಾ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ರೆ ಮತ್ತೊಂದು ಕಡೆ ಓವೈಸಿಗೆ ನಡುಕ ಹುಟ್ಟಿದೆ. ಹೀಗಾಗಿಯೇ ತನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿಕೆಯನ್ನ ನೀಡಿ ಸಿಂಪತಿ ರಾಜಕಾರಣಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಮತದಾರರನ್ನ ಸೆಳೆಯುವಂತಹ ರಾಜಕೀಯ ತಂತ್ರಕ್ಕೆ ಓವೈಸಿ ಮುಂದಾಗಿದ್ದಾರೆ. ತನ್ನದೇ ಕ್ಷೇತ್ರದಲ್ಲಿ ಓವೈಸಿ ಈ ರೀತಿಯ ಹೇಳಿಕೆ ನೀಡಿದ್ದು ಅಚ್ಚರಿಯನ್ನು ಮೂಡಿಸಿದೆ. ಇನ್ನು ಮತ್ತೊಂದು ಕಡೆ ಮಾಧವಿ ಲತಾ ಅವರು ಮೋದಿ ಅವರಿಂದ ಶಹಬಾಜ್ಗಿರಿ ಗಿಟ್ಟಿಸಿಕೊಂಡ ನಂತರದಲ್ಲಿ ಅವರ ಖ್ಯಾತಿ ಮತ್ತಷ್ಟು ಹೆಚ್ಚಿಸಿದೆ. ಪ್ರಸಿದ್ಧ ಟಿವಿ ಶೋನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಧವಿ ಲತಾ ಅವರನ್ನ ಹಾಡಿ ಹೊಗಳಿದ್ದಾರೆ. ಆದರೆ ನೇರವಾಗಿ ಎದುರಾಳಿ AIMIM ಪಕ್ಷದ ನಾಯಕ ಅಸಾದುದ್ದೀನ್ ಓವೈಸಿಗೆ ಸವಾಲೆಸೆದಿರುವ ಮಾಧವಿ ಲತಾಗೆ ಬೆದರಿಕೆಗಳು ಹೆಚ್ಚಾಗ್ತಾ ಇದೆ. ಮುಸ್ಲಿಂ ಪ್ರಾಬಲ್ಯದ ಈ ಒಂದು ಕ್ಷೇತ್ರದಲ್ಲಿ ಮಾಧವಿ ಲತಾ ಅವರ ಪ್ರಭಾವ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಕೇಂದ್ರ ಸರ್ಕಾರ ಅವರಿಗೆ Y+ ಭದ್ರತೆಯನ್ನ ಒದಗಿಸಿದೆ. 18ನೇ ಲೋಕಸಭಾ ಚುನಾವಣೆಯಲ್ಲಿ ಕೆಲ ರಾಜ್ಯಗಳಲ್ಲಿ ಬಿಜೆಪಿ ಟಾರ್ಗೆಟ್ ಮಾಡಿ ಗೆಲ್ಲಬೇಕೆಂಬ ಪಣ ತೊಟ್ಟಿದೆ. ಇದಕ್ಕಾಗಿ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆಯಾಗಿ, ಗಾಯಕಿಯಾಗಿ, ಹಲವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಮಾಧವಿ ಲತಾ ಅವರು ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಅವರಿಗೆ ಬಿಜೆಪಿ ಟಿಕೆಟ್ ಅನ್ನ ನೀಡಿದೆ. ಆದರೆ ಅದಕ್ಕೆ ಮತ್ತೊಂದು ಪ್ರಬಲವಾದ ಕಾರಣ ಇದೆ. ವೀಕ್ಷಕರೇ, ಹೈದರಾಬಾದ್ನಲ್ಲಿ ಮಾಧವಿ ಲತಾ ಅವರಿಗೆ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಂದಲೂ ವ್ಯಾಪಕವಾದ ಮೆಚ್ಚುಗೆ ವ್ಯಕ್ತವಾಗಿದೆ. ಅದಕ್ಕೆ ಕಾರಣ ಅವರು ಮಾಡಿರುವಂತಹ ಸಮಾಜ ಸೇವೆ. ಜಾತಿ ಧರ್ಮ ಪಕ್ಷಭೇದ ಮರೆತು ನಿರಂತರವಾಗಿ ಕ್ಷೇತ್ರದಲ್ಲಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಜನ ನಾಯಕಿ ಅಂತಲೇ ಕರೆಸಿಕೊಂಡಿದ್ದಾರೆ. ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೂ ನೆರವು ನೀಡುತ್ತಾ ಸಮಾಜದಲ್ಲಿನ ಶೋಷಿತ ಹೆಣ್ಣು ಮಕ್ಕಳ ಪರವಾಗಿ ನಿಂತಿರುವಂತಹ ಮಾಧವಿ ಲತಾ ಅವರು ಈ ಬಾರಿ ಹೊಸ ಇತಿಹಾಸವನ್ನೇ ಬರೆಯಲಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ.
ಅವರ ಇತ್ತೀಚಿನ ಖಾಸಗಿ ಮಾಧ್ಯಮದಲ್ಲಿನ ಸಂದರ್ಶನವು ಭಾರಿ ವೈರಲ್ ಆಗಿದೆ. ಪ್ರಖರ ಮಾತು, ಬಹಿರಂಗ ಸವಾಲು, ಜೊತೆಗೆ ಸಾಕ್ಷಿ ಸಮೇತ ನೀಡಿದ ಉತ್ತರಗಳಿಂದ ದೇಶದ ಪ್ರಧಾನಿಯಿಂದಲೇ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇನ್ನು ಇದಕ್ಕೂ ಮುಂಚಿತವಾಗಿ ಮಾಧವಿ ಲತಾ ಅವರು ಕ್ಷೇತ್ರವನ್ನ ಹೊರತುಪಡಿಸಿ ಹೊರಗಿನವರಿಗೆ ಅಷ್ಟಾಗಿ ಪರಿಚಯ ಇರಲಿಲ್ಲ. ಇನ್ನು ಮತ್ತೊಂದು ವಿಶೇಷ ಅಂದ್ರೆ, ಟಿಕೆಟ್ ಘೋಷಣೆ ಮಾಡುವ ವೇಳೆ ಅವರು ಬಿಜೆಪಿಯ ಸದಸ್ಯ ಕೂಡ ಆಗಿರಲಿಲ್ಲ. ಪ್ರತಿಷ್ಠಿತ ವಿರಿಂಚಿ ಆಸ್ಪತ್ರೆಯ ಚೇರ್ಮನ್ ಆಗಿರುವಂತಹ ಅವರು ಸನಾತನ ಶಕ್ತಿಯಾಗಿ, ಸಾಂಸ್ಕೃತಿಕ ಕಾರ್ಯಕರ್ತೆಯಾಗಿ ಗುರುತಿಸಿಕೊಂಡಿದ್ದಾರೆ. 2019 ಕಾನೂನುಬಾಹಿರವಾದ ತ್ರಿವಳಿ ತಲಾಖ್ ವಿರುದ್ಧ ಇವರು ಮಾಡಿದ್ದ ಪ್ರಚಾರ ಪ್ರಧಾನಿ ಮೋದಿಯವರ ಗಮನ ಸೆಳೆದಿತ್ತು. ಮುಸ್ಲಿಂ ಸಮುದಾಯದ ಮಹಿಳೆಯರಲ್ಲಿ ಅರಿವನ್ನು ಮೂಡಿಸುವಂತಹ ಕೆಲಸವನ್ನ ಮಾಡಿದ್ರು. ಹಳೆ ಹೈದರಾಬಾದ್ನಲ್ಲಿ ಈ ಸಮಸ್ಯೆಯನ್ನ ಪ್ರಮುಖವಾಗಿ ಪ್ರಸ್ತಾಪಿಸಿ ಈ ಪದ್ಧತಿಯನ್ನ ರದ್ದುಗೊಳಿಸುವಂತೆ ಮುಸ್ಲಿಂ ಹೆಣ್ಣು ಮಕ್ಕಳೊಂದಿಗೆ ಸೇರಿ ಒತ್ತಾಯಿಸಿದ್ರು. ಇನ್ನು ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇದರ ಜೊತೆಗೆ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುವುದು, ಪ್ರವಾಹ ನೆರವು ನೀಡುವುದರಲ್ಲಿ ಇವರು ಮಾಡಿದಂತಹ ಕೆಲಸಗಳಿಂದಲೇ ದೊಡ್ಡ ಮಟ್ಟದ ಹೆಸರನ್ನು ಸಂಪಾದಿಸಿಕೊಂಡಿದ್ದಾರೆ. ಸುಮಾರು 18 ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಅವರು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿರದೆ ಯಾರೇ ಕಷ್ಟದಲ್ಲಿದ್ದರೂ ಅವರನ್ನು ಗುರುತಿಸಿ ಸ್ಪಂದಿಸಿ ಸಹಾಯ ಮಾಡುತ್ತಿದ್ದಾರೆ. ಲೋಪಮುದ್ರಾ ಚಾರಿಟೇಬಲ್ ಟ್ರಸ್ಟ್ ಹಾಗೆ ಲತಾ ಫೌಂಡೇಶನ್ ಸಂಸ್ಥೆ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಮೂಲಕವಾಗಿ ಇವರು ಮಾಡಿರುವಂತಹ ಸಹಾಯಗಳಿಗೆ ಲೆಕ್ಕವೇ ಇಲ್ಲ. ಸ್ವಚ್ಛ ಭಾರತ ಅಭಿಯಾನದ ಪ್ರೇರಣೆಯಿಂದ ಇಲ್ಲಿಯವರೆಗೆ ಸುಮಾರು 2176 ಶೌಚಾಲಯಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇದರಿಂದ ಸಹಾಯ ಪಡೆದವರಲ್ಲಿ ಮುಸ್ಲಿಂ ಮಹಿಳೆಯರ ಸಂಖ್ಯೆಯೂ ಕೂಡ ದೊಡ್ಡ ಮಟ್ಟದಲ್ಲಿದೆ. ಇದೇ ಕಾರಣಕ್ಕೆ ಅಪಾರ ಪ್ರಮಾಣದಲ್ಲಿ ಮುಸ್ಲಿಂ ಮಹಿಳೆಯರು ಮಾಧವಿ ಲತಾ ಅವರ ಬೆನ್ನಿಗೆ ನಿಂತಿದ್ದಾರೆ. ಇನ್ನು ಸನಾತನ ಧರ್ಮದ ಜಾಗೃತಿಗಾಗಿ ಇವರು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ಎಲ್ಲ ಅವರ ಸಮಾಜಮುಖಿ ಕೆಲಸಗಳೇ ಈಗ ಚುನಾವಣೆ ಸಂದರ್ಭದಲ್ಲಿ ಪ್ಲಸ್ ಪಾಯಿಂಟ್ ಆಗಿದೆ. ತನ್ನ ಕ್ರಿಯಾಶೀಲತೆಯ ಹೊರತಾಗಿ ಅವರು ಒಬ್ಬ ವಾಣಿಜ್ಯೋದ್ಯಮಿಯಾಗಿ, ಎನ್ಸಿಸಿ ಕೆಡೆಟ್ ಆಗಿ, ವೃತ್ತಿಪರ ಭರತನಾಟ್ಯ ನೃತ್ಯಗಾರ್ತಿಯೂ ಕೂಡ ಆಗಿದ್ದಾರೆ. ಇನ್ನು ಕ್ಷೇತ್ರದ ಚುನಾವಣಾ ಇತಿಹಾಸವನ್ನ ಗಮನಿಸುವುದಾದರೆ, ಮುಸ್ಲಿಂ ಬಾಹುಳ್ಯವಿರುವಂತಹ ಈ ಒಂದು ಕ್ಷೇತ್ರದಲ್ಲಿ ಓವೈಸಿ ಕುಟುಂಬ ಹೇಗೆ ಬೇರೂರಿದೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ. ಕ್ಷೇತ್ರದಲ್ಲಿ ಓವೈಸಿ ಹಾಗೆ ಓವೈಸಿ ಕುಟುಂಬದ ಸಾಧನೆ, ಅಭಿವೃದ್ಧಿ ಕೆಲಸಗಳು ಶೂನ್ಯವಾದರೂ ತಮ್ಮ ಸಮುದಾಯದ ಅಪಾರ ಬೆಂಬಲದೊಂದಿಗೆ ದಶಕಗಳಿಂದ ಇಲ್ಲಿ ಪಾರುಪತ್ಯವನ್ನು ಮೆರೆದಿದ್ದಾರೆ. 1984 ಅಸಾದುದ್ದೀನ್ ಓವೈಸಿ ತಂದೆ ಸುಲ್ತಾನ್ ಸಲಾವುದ್ದೀನ್ ಓವೈಸಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆದ್ದು ಗೆಲುವನ್ನು ಸಾಧಿಸಿದ್ರು. ಅಲ್ಲಿಂದ 1999, 91, 91, 96, 99 ಸಲಾವುದ್ದೀನ್ ಓವೈಸಿಯವರು ಸತತವಾಗಿ 6 ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ನಂತರ 2004 ಅಸಾದುದ್ದೀನ್ ಓವೈಸಿ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದಾರೆ. ಹೀಗಾಗಿ ಬಿಜೆಪಿಗೆ ಅಲ್ಲಿ ಹೇಳಿಕೊಳ್ಳುವಂತಹ ನೆಲೆ ಇಲ್ಲ. 2019 ಬಿಜೆಪಿಯ ಭಗವಂತ ರಾವ್ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಆಗ ಓವೈಸಿಯ ಗೆಲುವಿನ ಅಂತರವನ್ನು ನೋಡಿದ್ರೆ ಮತಗಳ ಸಂಖ್ಯೆ 2.5 ಹೆಚ್ಚಿದೆ. ಇಂತಹ ಕ್ಷೇತ್ರದಲ್ಲಿ ಈಗ ಬಿಜೆಪಿ ಪ್ರಯೋಗಕ್ಕೆ ಮುಂದಾಗಿದೆ. ಇದೇ ಮೊದಲ ಬಾರಿಗೆ ಓವೈಸಿ ಎದುರಿಗೆ ಓರ್ವ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಆ ಮೂಲಕ 4 ಇರುವಂತಹ ಓವೈಸಿ ಕುಟುಂಬದ ಭದ್ರಕೋಟೆಯನ್ನ ಛಿದ್ರ ಮಾಡುವುದಕ್ಕೆ ಸಜ್ಜಾಗಿದೆ. ಇದೇ ಕಾರಣಕ್ಕೆ ಈಗ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ಇಡೀ ದೇಶದ ಗಮನವನ್ನ ಸೆಳೆದಿದೆ. ಇನ್ನು ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಬರೋದಾದ್ರೆ, ಒಂದು ಕ್ಷೇತ್ರವು ಒಂದೇ ಮನೆತನ ಅಥವಾ ಓರ್ವ ವ್ಯಕ್ತಿಯ ಹಿಡಿತದಲ್ಲಿ ಇದ್ರೆ ಆ ಒಂದು ಕ್ಷೇತ್ರ ಈವರೆಗೆ ಎಷ್ಟೊಂದು ಅಭಿವೃದ್ಧಿ ಆಗಬೇಕಾಗಿತ್ತು. ಆದರೆ ಅಂತಹ ಅಭಿವೃದ್ಧಿ ಹೈದರಾಬಾದ್ನಲ್ಲಿ ಕಾಣಸಿಗೋದಿಲ್ಲ. ಮಾಧವಿ ಲತಾ ಅವರು ಸಹ ಇದೇ ಮಾತನ್ನ ಹೇಳ್ತಾರೆ. ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಸರಿಯಾಗಿ ಆಗಿಲ್ಲ. ಮೊದಲನೇದಾಗಿ ಸ್ವಚ್ಛತೆ ಇಲ್ಲ, ಅಲ್ಲಿ ಮಕ್ಕಳು ಬಾಲಕಾರ್ಮಿಕರಾಗ್ತಿದ್ದಾರೆ, ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ, ಭ್ರಷ್ಟಾಚಾರ ಇಲ್ಲಿ ತಾಂಡವ ಆಡ್ತಿದೆ ಅಂತ ಮಾಧವಿ ಲತಾ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೇ ಕಾರಣಕ್ಕೆ ಅವರು ಈ ಬಾರಿಯ ಚುನಾವಣೆಯನ್ನ ಇದೊಂದು ಚುನಾವಣೆ ಅಲ್ಲ, ರಾಜಕೀಯ ಸಂಗ್ರಾಮ ಅಂತಲೇ ಕರೆದಿದ್ದಾರೆ. ಹೀಗಿರುವಾಗ ಈ ಬಾರಿ ಓವೈಸಿ ಮಾಧವಿ ಲತಾ ಅವರಿಂದ ಪ್ರಬಲ ಸವಾಲನ್ನ ಎದುರಿಸಬೇಕಾಗಿದೆ. ಬಿಜೆಪಿ ನಾಯಕರು ಈ ಬಾರಿ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಒಟ್ಟಾರೆಯಾಗಿ ಓವೈಸಿ ಕುಟುಂಬದ ಭದ್ರಕೋಟೆ ಅಂತ ಬಿಂಬಿತವಾಗಿರುವ ಹೈದರಾಬಾದ್ ಕ್ಷೇತ್ರದಲ್ಲಿ ಇದೇ ಮೊದಲ ಬಾರಿಗೆ ಲೇಡಿ ಟೈಗರ್ ಓವೈಸಿಗೆ ಸವಾಲಾಗಿ ನಿಂತಿದ್ದಾರೆ. ಹೀಗಾಗಿ ಹೈದರಾಬಾದ್ ಲೋಕಸಭಾ ಕ್ಷೇತ್ರ ದೇಶಾದ್ಯಂತ ಸದ್ದು ಮಾಡುತ್ತಿದೆ. ಇದಿಷ್ಟು ಮಾಧವಿ ಲತಾ ಅವರ ಬಗ್ಗೆ. ಹಾಗಾದ್ರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.